ಇದು ಕಲಬುರ್ಗಿ ಇದೆಯಾ ತಾಲಿಬಾನ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಇದ ಈ ಘಟನೆಯನ್ನು ಖಂಡನೆ ಮಾಡ್ತೀವಿ ನಾವು. ಇದನ್ನ ಪ್ರಿಯಾಂಕ್ ಖರ್ಗೆ ಅವ್ರು ಜವಾಬ್ ಕೊಡಬೇಕು. ಕಲಬುರ್ಗಿಯಲ್ಲಿ ಆದ ಘಟನೆ ಕೆಲ ಯುವಕರಿಗೆ ತಮ್ಮ ಜೀವನ ನಡೆಸಲಿಕ್ಕೆ ಕಾರ್ ಮಾರಿ ಏನೇನೋ ಜೀವನ ನಡೆಸುವಂತ ಯುವಕರಿಗೆ ಹಿಡಿದು ಬಟ್ಟೆಯೆಲ್ಲ ತೆಗೆದು ಅತ್ಯಾಚಾರ ಮಾಡ್ತಾ ಇದ್ದಾರೆ ಕಲಬುರ್ಗಿಯಲ್ಲಿ. ಇದು ಕಲಬುರ್ಗಿ ಇದೆಯಾ ತಾಲಿಬಾನ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಇದ ಈ ಘಟನೆಯನ್ನು ಖಂಡನೆ ಮಾಡ್ತೀವಿ ನಾವು. ಇದನ್ನ ಪ್ರಿಯಾಂಕ್ ಖರ್ಗೆ ಅವ್ರು ಜವಾಬ್ ಕೊಡಬೇಕು. ಲ್ಯಾಂಡ್ ಆರ್ಡರ್ ವೆಲ್ ಮೇಂಟೈನ್ ಅಂತ ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಅಮಾಯಕರಿಗೆ ಈ ತರ ತೊಂದರೆ ಕೊಡ್ತಾ ಇದ್ದಿದ್ದು ಇದು ಒಂದಲ್ಲ, ಇವತ್ತು ಕಮ್ಸೆಕಮ್ ಒಂದು 100 ಘಟನೆ ಆಗಿವೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕಲಬುರ್ಗಿ ಕರ್ನಾಟಕಕ್ಕೆ ಬಂದ ಮೇಲೆ. ಇದನ್ನ ಪೊಲೀಸರಿಗೂ ನಾನು ಹೇಳ್ತೇನೆ, ಇದು ಘಟನೆ ಆಗಿದ್ದು 4ನೇ ತಾರೀಕು, ಇನ್ನೂವರೆಗೆ ನೀವು ಇದನ್ನ ಪತ್ರಿಕೆಯಲ್ಲೂ ಬಂದಿಲ್ಲ, ಓನ್ಲಿ 2 ದಿವಸ ಹಿಂದೆ ಬಂದಿದೆ. ನೀವು ಎಚ್ಚೆತ್ತುಕೊಳ್ಬೇಕು, ಜನರಿಗೆ ಭರವಸೆ ಕೊಡಬೇಕು. ಇಂಥ ಕೆಟ್ಟ ಕೆಲಸ ಆಗಲಾರದಂಗೆ ಜನರಿಗೆ ನಿರ್ಭೀತಿಯಿಂದ ಜೀವನ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೇನೆ. ನೀವು ಗೌರ್ಮೆಂಟ್ ಆಫೀಸರ್ ಇದ್ದೀರಿ, ಯಾವುದೇ ಸರ್ಕಾರ ಇದ್ರೂ ಕೂಡ ನೀವು ಕಾನೂನು ಪಾಲನೆ ಮಾಡುವಂತ ಕೆಲಸ ಮಾಡಬೇಕು. ಈ ಘಟನೆ ಆಗಿದ್ದು 4-5-6, ಯಾಕೆ ಯಾವ ಪತ್ರಿಕೆಯಲ್ಲಿ ಬಂದಿಲ್ಲ, ಯಾಕೆ ಯಾರಿಗೆ ಹೇಳಿಲ್ಲ, ಇದ್ರ ಹಿಂದೆ ಉದ್ದೇಶ ನಮ್ಗೆ ಗೊತ್ತಾಗ್ತಲ್ಲ. ನೀವು ಎಲೆಕ್ಷನ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಿ, ಬಟ್ ಇವೆಲ್ಲ ಸಣ್ಣ ಪುಟ್ಟ, ನಿಮಗೆ ತಿಳಿದಿವಿ ಸಣ್ಣ ಪುಟ್ಟ ವಿಷಯ ಅಲ್ಲ, ಇದು ಬಹಳ ಸೀರಿಯಸ್ ಮ್ಯಾಟರ್ ಇವೆ. ಇವತ್ತು ನಾನು ಇದನ್ನು ಖಂಡನೆ ಮಾಡ್ತೇನೆ. ಇದು ಕರ್ನಾಟಕದಲ್ಲಿ ಕಲಬುರ್ಗಿಯಲ್ಲಿ ವಿಶೇಷವಾಗಿ ತಾಲಿಬಾನ್ ಸರ್ಕಾರ ಇದೆ. ಇದನ್ನು ಪ್ರಿಯಾಂಕ್ ಖರ್ಗೆ ಹೊಣೆ ಅಂತ ಅವ್ರು ರಿಜೈನ್ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ಆಪ್ ದೇಖ ರಹೇ ಹೇ ಗುಲ್ಬರ್ಗಾ ಕಿ ಆವಾಜ್ ನ್ಯೂಸ್ ಚಾನೆಲ್ ಸಬ್ಸೆ ತೇಜ್ ಔರ್ ಸಬ್ಸೆ ಆಗೇ.